ಬಿಎಸ್ ಯಡಿಯೂರಪ್ಪ ಪ್ರಮಾಣ ವಚನಕ್ಕೆ ಷರತ್ತುಗಳನ್ನು ವಿಧಿಸಲಾಗಿದೆ. ಮುಂದೆ ಏನಾದರೂ ಎಡವಟ್ಟುಗಳಾದರೆ ಅದೆಲ್ಲದಕ್ಕೂ ಕೂಡ ನೀವೇ ಹೊಣೆಗಾರರು. ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸುವ ಜವಾಬ್ದಾರಿ ಕೂಡ ಸಂಪೂರ್ಣವಾಗಿ ನಿಮ್ಮದೇ ಆಗಿರುತ್ತೆ. ಬಿಜೆಪಿ ಬಳಿ ಪಕ್ಷೇತರ ಶಾಸಕರು ಸೇರಿದಂತೆ 106 ಮಂದಿ ಶಾಸಕರಿದ್ದಾರೆ. ಇನ್ನುಳಿದ ಸಂಖ್ಯೆಯನ್ನ ನೀವೇ ಸರಿದೂಗಿಸಬೇಕು. ಇನ್ನೇನೇ ಆಪತ್ತುಗಳು ಬಂದರೂ ಅದನ್ನು ನೀವೇ ನೋಡ್ಕೊಳ್ಬೇಕು. ಅತೃಪ್ತ ಶಾಸಕರ ನಿಲುವನ್ನ ಬದಲಿಸಿಕೊಳ್ಳದಂತೆ ಅದನ್ನು ಜೋಪಾನವಾಗಿ ನೋಡಿಕೊಳ್ಳತಕ್ಕ ಜವಾಬ್ದಾರಿ ನಿಮ್ಮದು ಅಂತ ಬೆಳಗ್ಗೆ ಯಡಿಯೂರಪ್ಪನವರಿಗೆ ಕರೆ ಮಾಡಿದಂತಹ ಅಮಿತ್ ಶಾ ಈ ಒಂದು ಷರತ್ತನ್ನು ವಿಧಿಸಿದ್ದಾರೆ. ಇದೆಲ್ಲದರ ಹೊಣೆಗಾರಿಕೆ ನಿಮ್ಮದಾಗುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆದರೂ ಕೂಡ ಮತ್ತೆ ಎಡವಟ್ಟಿಗೆ ಸಿಕ್ಕಾಕೊಳ್ಬೇಕಾಗತ್ತೆ. ಅಂತಹ ಎಡವಟ್ಟುಗಳು ಆಗದಂತೆ ನೋಡಿಕೊಳ್ಳಿ. ಸದನದಲ್ಲಿ ವಿಶ್ವಾಸಮತ ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ಯಾವುದೇ ಬದಲಾವಣೆಗಳಾಗಬಾರ್ದು, ಯಾವುದೇ ಗೊಂದಲಗಳಾಗಬಾರ್ದು. ಅಂತಹ ಗೊಂದಲಗಳು ಆಗದೇ ಇರುವಂತಹ ಜವಾಬ್ದಾರಿ ನಿಮ್ಮದಾಗಿದೆ. ಒಬ್ಬ ಪಕ್ಷೇತರ ನಾಗೇಶ್ ಸೇರಿದಂತೆ ನಮ್ಮ 105 ಶಾಸಕರು ಸೇರಿದರೆ 106 ಮಂದಿ ಶಾಸಕರಾಗ್ತೀವಿ. ಇದರಲ್ಲಿ ಯಾವ ಬದಲಾವಣೆಗಳು ಕೂಡ ಆಗಬಾರ್ದು. ಓಕೆ, ನೀವು ನೋಡ್ತಾ ಇರುವಂತಹ ದೃಶ್ಯ, ಯಡಿಯೂರಪ್ಪನವರ ನಿವಾಸದ ಮುಂದೆ ಎಲ್ಲ ಕಲಾ ತಂಡಗಳು ಆಗಮಿಸಿ ಸಂಭ್ರಮವನ್ನ ವ್ಯಕ್ತಪಡಿಸ್ತಾ ಇದೆ. ಕಾರ್ಯಕರ್ತರ ಸಂಭ್ರಮ ಮುಗಿಲು ಮುಟ್ಟಿದೆ. ಇದು ಜಸ್ಟ್ ಒಂದು ಜಲಕ್ಕಷ್ಟೇ. ಇನ್ನು ಅನೌನ್ಸ್ ಮಾಡಿದ ತಕ್ಷಣ ಸಿಕ್ಕಂತಹ ಒಂದು ಪ್ರತಿಕ್ರಿಯೆ, ಎಲ್ಲೆಡೆ ಸಂಭ್ರಮದ ತುಣುಕುಗಳು. 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಇದು ಇನ್ನಷ್ಟು ದುಪ್ಪಟ್ಟಾಗುವಂತಹ ಸಾಧ್ಯತೆಗಳಿದೆ. ಇದು ಯಡಿಯೂರಪ್ಪನವರ ನಿವಾಸದ ಮುಂದೆ ಕಾರ್ಯಕರ್ತರ ಸಂಭ್ರಮಾಚರಣೆ. ಕಲಾ ತಂಡಗಳು ಆಗಮಿಸಿವೆ. ಅಲ್ಲಿ ತಬಲವನ್ನು ಬಾರಿಸುವ ಮೂಲಕವಾಗಿ ಸಂಭ್ರಮವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ಇನ್ನೊಂದು 2 ಸ್ಟೆಪ್ ಬಾಕಿ ಇದೆ ಅಂತ ಕಾಣಕ್ಕೆ ನಿಮ್ಮ ಕೆಲ ಕ್ಷಣದಲ್ಲಿ ಅದು ಕೂಡ ಬರಬಹುದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಯಡಿಯೂರಪ್ಪನವರ ನಿವಾಸದ ಮುಂದೆ ಸಂಭ್ರಮ ಯಾವ ರೀತಿಯಾಗಿ ಮನೆ ಮಾಡಿದೆ? ಇದೇ ಯಡಿಯೂರಪ್ಪನವರ ಮನೆ ಮುಂದೆ ಈಗಾಗಲೇ ಸಂಭ್ರಮ ಕಡೆಗಟ್ಟಿದೆ ಅಂತ ಹೇಳ್ಬೋದು. ಬೆಳಿಗ್ಗೆಯಿಂದಲೂ ಕೂಡ ಕಡೆಗಟ್ಟಿದೆ. ಅವರು ರಾಜಭವನಕ್ಕೆ ಹೋದಾಗಿನಿಂದ ಈ ಕ್ಷಣದವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಮನೆ ಮಾಡಿದೆ. ಈಗಾಗಲೇ ತಾಳ ಮೇಳ ಎಲ್ಲವೂ ಕೂಡ ಬಂದಿದ್ದಾರೆ. ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ಇಲ್ಲಿ ನಡೀತಾ ಇದಾವೆ. ಈಗಾಗಲೇ ನಾಯಕರು ಕೂಡ ಬಂದಿದ್ದಾರೆ, ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಎಲ್ಲರಲ್ಲೂ ಕೂಡ ಬಿಜೆಪಿ ಸರ್ಕಾರ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಎಲ್ಲರ ಮುಖದಲ್ಲೂ ಕೂಡ ಖುಷಿ ಸಂತೋಷ. ಮಸೂದ್, ಇದು ಶಾಶ್ವತವಾಗಿ ನೆಲೆಸಬೇಕು ಅನ್ನೋದಾದ್ರೆ ಒಂದಷ್ಟು ಷರತ್ತುಗಳನ್ನ ಅಮಿತ್ ಶಾ ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಆ ಷರತ್ತುಗಳೇನು? ಈಗ ಯಡಿಯೂರಪ್ಪನವರ ಮುಂದಿರುವಂತಹ ಚಾಲೆಂಜ್ಗಳೇನು? ಈಗ ನಿನ್ನೆ ಮೊನ್ನೆ ಏನು ಚಟುವಟಿಕೆ ಆಗ್ಲಿಲ್ಲ ಬಿಜೆಪಿ ಪಳಯದಲ್ಲಿ. ಇದಕ್ಕಿದ್ದಂಗೆ ಇವತ್ತು ಬೆಳಿಗ್ಗೆ ಹೈಕಮಾಂಡ್ ನಿಂದ ನಿರ್ದೇಶನ ಬಂತು, ನೀವು ಸರ್ಕಾರ ರಚನೆ ಮಾಡಿ ಅಂತ. ಆದ್ರೆ ಯಾಕೆ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿ ಅಂದ್ರೆ ನಾಯಕರು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಅಂತಂದ್ರೆ ಒಂದಷ್ಟು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ. ತಾಂತ್ರಿಕ ಕಾರಣಗಳನ್ನ ಇಟ್ಕೊಂಡು ಸ್ವಲ್ಪ 2 ದಿನಗಳ ಕಾಲ ಅಮಿತ್ ಶಾ ಅವರು ತಡೆ ಹಿಡಿದಿದ್ರು. ಆದ್ರೆ ಇನ್ನೂ ರಾಜೀನಾಮೆ ಅಕ್ಸೆಪ್ಟ್ ಆಗಿಲ್ಲ. ಸದನದಲ್ಲಿ ಒಟ್ಟು ಬಲಾಬಲದಲ್ಲಿ 113 ಬಿಜೆಪಿ ಪರ ಇಲ್ಲ. ಆದ್ರೂ ಕೂಡ ಸರ್ಕಾರ ರಚನೆಗೆ ಅನುಮತಿ ಕೊಟ್ಟಿದ್ದಾರೆ ಅಂದ್ರೆ ಒಂದಷ್ಟು ಷರತ್ತುಗಳನ್ನ ಹಾಕಿದ್ದಾರೆ. ಮುಂಬರುವಂತಹ ಯಾವುದೇ ತುರ್ತು ಪರಿಸ್ಥಿತಿಗಳನ್ನ ನೀವೇ ನಿಭಾಯಿಸಬೇಕು ಅಂತ ಯಡಿಯೂರಪ್ಪನವರಿಗೆ ಷರತ್ತುಗಳನ್ನ ಹಾಕಿದ್ದಾರೆ ಅಮಿತ್ ಶಾ ಅವರು. ಈಗಾಗಲೇ ಬಿಜೆಪಿಯ ನಿಯೋಗ ಡೆಲ್ಲಿನಲ್ಲಿ 2 ದಿನಗಳ ಕಾಲ ಅಲ್ಲೇ ಬೊಕ್ಕಂ ಹೊಡಿತು, ಇವತ್ತು 3 ಗಂಟೆಗೆ ಬರ್ತಿದ್ದಾರೆ. ಆ ನಿಯೋಗ ಜೊತೆ ಅಮಿತ್ ಶಾ ಮಾತಾಡಿರೋ ಪ್ರಕಾರ ಒಂದಷ್ಟು ಷರತ್ತುಗಳನ್ನು ಹಾಕಿದ್ದಾರೆ. ಮೊದಲನೇದಾಗಿ ಅತೃಪ್ತ ಶಾಸಕರ ನಿಲುವು ಬದಲಾಯಿಸದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದೇ. ಸದನದಲ್ಲಿ ಏನೇ ಆದ್ರೂ ನೀವೇ ನಿಭಾಯಿಸ್ಬೇಕು. ಒಟ್ಟಲ್ಲಿ ಬಿಜೆಪಿ ಸರ್ಕಾರ ಬರಬೇಕು, ಮತ್ತೆ ಮುಜುಗರ ಆಗ್ಬಾರ್ದು. ಅಂದ್ರೆ ಅತೃಪ್ತರು ಒಂದ್ ವೇಳೆ ಕಾಂಗ್ರೆಸ್ ಜೆಡಿಎಸ್ ಜೊತೆ ಸೇರ್ಕೊಂಡು ಬಹುಮತ ಸಾಬೀತು ಮಾಡದೇ ಇರುವಂತ ಪರಿಸ್ಥಿತಿ ಆಗ್ಬಾರ್ದು. ಎಲ್ಲವನ್ನು ಕೂಡ ನೀವೇ ನಿಭಾಯಿಸ್ಬೇಕು. ಯಾಕೆಂತಂದ್ರೆ ಸರ್ಕಾರ ರಚನೆಗೆ ಹಠ ಮಾಡ್ತಾ ಇರುವಂತದ್ದು ಯಡಿಯೂರಪ್ಪನವರು. ಹಾಗಾಗಿ ಎಲ್ಲಾ ಜವಾಬ್ದಾರಿಯನ್ನು ಕೂಡ ಯಡಿಯೂರಪ್ಪನವರ ಮೇಲೇನೆ ಹಾಕಿ ಅಮಿತ್ ಶಾ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.